ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಅನಂತ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್, ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್. ಬಹಳ ದಿನಗಳ ನಂತರ ನಾನು ಸ್ವಲ್ಪ ಶಾಂತವಾಗಿ ಒಂದಿಷ್ಟು ವಿಷಯಗಳನ್ನು ನಾನು ತಮ್ಮ ಎದುರಿಗೆ ಹಂಚಿಕೊಳ್ಬೇಕು ಅಂತೇಳಿ ಅಂದ್ಕೊಂಡಿನಿ. ಆ ವಿಷಯಗಳಲ್ಲಿ ಒಂದು ಯಾವುದು ಅಂದರೆ, ಭಾಳಷ್ಟು ಸಲ ತಾವೆಲ್ಲ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಮೆಡಿಟೇಷನ್ ಮೇಲೆ ಭಾಳಷ್ಟು ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಮೆಡಿಟೇಷನ್ ಅನ್ನೋವಂಥದ್ದು ಯಾಕೆ ನಮಗೆ ಬೇಕು, ಧ್ಯಾನ ಅನ್ನುವಂಥದ್ದು ಯಾಕೆ ನಮಗೆ ಅವಶ್ಯಕತೆ ಇದೆ. ಇವತ್ತಿನ ಒಂದು ಜೀವನ ಶೈಲಿಯನ್ನು ನೀವು ನೋಡ್ರಿ, ಬೇಕಾದರೆ ಎಲ್ಲರೂ ಓಡೋದೇ ಮಾಡ್ತಾ ಇದ್ದೀವಿ, ಓಡ್ತಾ ಇದ್ದೀವಿ, ಎಲ್ಲಿ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಆಯುಷ್ಯವನ್ನು ನಾವು ಜಾಸ್ತಿ ಮಾಡಬೇಕಾಗಿದೆ. ಅಥವಾ ನಿಮ್ಗೆ ಅನಿಸ್ಬೋದು, ಸಾವೇನು ನಮ್ಮ ಕೈದೊಳಗದ ಏನು ರೀ, ಆಯುಷ್ಯ ಹೆಂಗಾಗು, ಸಾವಿರೋದು ಬಿಡೋದು ಸೆಕೆಂಡ್ರಿ, ಬಟ್ ಇರೋ ತನಕ ಆದರೂ ನಾವು ಹೆಲ್ದಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು, ನಮ್ಮ ಮಾನಸಿಕವಾಗಿ ನಾವು ಸ್ವಸ್ಥರಾಗಿರಬೇಕು, ನಾವು ಆರೋಗ್ಯವಾಗಿ ಸಂಪೂರ್ಣ ಸದೃಢವಾಗಿರಬೇಕು ಅಂದ್ರೆ ಧ್ಯಾನ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಭಾಳಷ್ಟು ಮಹತ್ವದ್ದು. ಆದರೆ ಇಲ್ಲಿ ಧ್ಯಾನದಲ್ಲಿ ಆಗುವಂತಹ ಕೆಲವರಿಗೆ ಅನಿಸುವಂಥ ತೊಂದರೆಗಳು ಅಥವಾ ಮಾನಸಿಕ ಸ್ಥಿತಿಯನ್ನು ನಾನು ಸ್ಪಷ್ಟಪಡಿಸ್ಬೇಕು. ಏನು ಅಂದರೆ, ಧ್ಯಾನ ಮಾರ್ಗದಲ್ಲಿ ಯಾವುದೇ ಮಜಾ ಬರೋದಿಲ್ಲ ಅಂದರೆ ಹಿಂಗೆ ಭಾರಿ ಹಿಂಗೆ ಖುಷಿಯಾಗೋದು, ಅಥವಾ ಏನೋ ಬ್ರಹ್ಮಾಂಡದೆಲ್ಲ ಶಕ್ತಿಗಳು ನನಗೆ ಕಾಣ್ತಾ ಇವೆ, ಅಥವಾ ನಾನು ಅಂದ್ಕೊಂಡಿದ್ದೆಲ್ಲ ಚಮತ್ಕಾರಗಳು ಅಷ್ಟು ಎಲ್ಲ ನಡೀತಾ ಇವೆ, ಅಥವಾ ನಾನು ಹಿಂಗೆ ಕೈ ಮಾಡ್ತಾ ಇದ್ದೀನಿ ಎಲ್ಲಾನು ಆಗಿ ಹೋಗ್ತಾ ಇದೆ, ಇದು ಯಾವುದು ಅಪೇಕ್ಷೆ ಪಡಂಗಿಲ್ಲ. ಇದು ಧ್ಯಾನ ಅನ್ನುವಂಥದ್ದು ಏನು ಅಂದರೆ, ನಮ್ಮ ಒಳಗೆ ನಾವು ನೋಡೋದು, ಇನ್ನರ್ ಜರ್ನಿ, ಅಂತರಾಳಕ್ಕೆ ಇಳಿಯೋದು, ಅಂತರಾತ್ಮನನ್ನು ಅರ್ಥ ಮಾಡಿಕೊಳ್ಳೋದು. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಯಾವುದೇ ಬಾಹ್ಯದ ರುಚಿ ಅಂತ ಇರುತ್ತೆ ನೋಡ್ರಿ, ಅದು ಯಾವುದರ ಅಗತ್ಯ ಇಲ್ಲ, ಬೇಕಾಗುವುದು ಇಲ್ಲ. ಸೊ ಹಾಗಾಗಿ ಇವತ್ತು ಏನಾಗಿದೆ ಅಂದರೆ, ನಾವು ಏನು ನಮ್ಮ ಪಂಚೇಂದ್ರಿಯಗಳಿಂದ ಎಲ್ಲ ನೋಡ್ತೀವಿ ನೋಡ್ರಿ, ಯಾವುದನ್ನು ನೋಡ್ತೀವಿ ಅದೆಲ್ಲ ಕಲರ್ಫುಲ್ ಆಗಿರುತ್ತೆ. ಅದನ್ನು ಮತ್ತಷ್ಟು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವುದನ್ನು ಕೇಳ್ತೀವಿ ನೋಡ್ರಿ, ಅದು ಸಪ್ತ ಸ್ವರಗಳು, ವಿಭಿನ್ನವಾದ ಸ್ವರಗಳು, ಅದು ಮತ್ತಷ್ಟು ಆಸಕ್ತಿಯನ್ನು ಕೊಡುತ್ತೆ. ಅಥವಾ ನಾವು ಯಾರ್ದಾದ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಭಾಳಷ್ಟು ಖುಷಿ ಅನಿಸುತ್ತೆ ನಮಗೆ. ಈ ಎಲ್ಲವನ್ನು ನೋಡ್ತಾ ನಿಮ್ಗೆ ಅನಿಸೋದು ಏನು ಅಂದರೆ, ಇದೆಲ್ಲ ರೂಢಿ ಬಿದ್ದುಬಿಟ್ಟದ ನಮ್ಗೆ. ಇಲ್ಲಿ ಧ್ಯಾನಸ್ಥ ಸ್ಥಿತಿಗೆ ಬಂದಾಗ ಅಂಥ ಅದ್ಭುತಗಳು ಏನು ಕಾಣೋದಿಲ್ಲ. ನೀವು ನೆನ್ಪಿಟ್ಕೊರು, ಫಸ್ಟ್ ಕಾಣುತ್ತೆ, ಆ ಸ್ಥಿತಿಗೆ ಬರಬೇಕು, ಆ ಸ್ಥಿತಿಗೆ ಬರೋದಕ್ಕೆ ಸಮಯ ಬೇಕು. ಅಷ್ಟು ಈಸಿಯಾಗಿ ಆ ಒಂದು ಸ್ಥಿತಿಗೆ ನಾವು ನಿಲ್ಕೋದಿಲ್ಲ. ಹಾಗಾಗಿ ಕಣ್ಣು ಮುಚ್ಚಿದಾಗ ಏನು ಕಾಣೋದಿಲ್ಲ ಅಂದರೆ ಕಲರ್ಫುಲ್ ದುನಿಯಾ ಇಲ್ಲ ಧ್ಯಾನದಲ್ಲಿ. ಆನಂತರ ಈ ಹೊರಗಿರುವಂತಹ ಶಬ್ದಗಳು ಇರ್ತಾವೆ ನೋಡ್ರಿ, ಅಲ್ಲಿ ಒಳಗೆ ಏನು ಕೇಳಿಸೋದಿಲ್ಲ. ಬಟ್ ಹೃದಯಕ್ಕೆ ಬಂದಾಗ ಹೃದಯದಲ್ಲಿ ನಾದ ಅಂದರೆ ಅನಾಹತನಾದ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅದಕ್ಕೂ ಸಾಕಷ್ಟು ಸಮಯ ಬೇಕು. ಹಾಗಾಗಿ ಕೇಳೋದು ಏನೂ ಇಲ್ಲ, ಕೇಳೋದೆಲ್ಲನೂ ಸ್ಟಾಪ್ ಆಗಿಬಿಡ್ತದೆ. ಮಾತಾಡುವಂಗಿಲ್ಲ, ಯಾರ ಜೊತೆಗೆ ಮಾತಾಡ್ತೀರಿ ಹೇಳ್ರಿ, ಒಳಗೆ ಯಾರೂ ಕಾಣೋದಿಲ್ಲ, ಯಾರ ಶಬ್ದನೇ ನಮ್ಗೆ ಕೇಳೋದಿಲ್ಲ ಅಂದ್ರೆ ಮಾತುಗಳು ಸಂಪೂರ್ಣ ಮೌನ. ಹಾಗಾಗಿ ನಮಗೆ ರೂಢಿಗತವಾಗಿರುವಂತಹ ಒಂದು ವಿಚಾರದಿಂದ ಅಥವಾ ಒಂದು ಹ್ಯಾಬಿಟ್ಟಿಂದ ನಾವು ಅಚಾನಕ್ಕಾಗಿ ಟರ್ನ್ ಆಗಿಬಿಡ್ತೀವಿ ನೋಡ್ರಿ, ಮೌನವಾಗಿ ಬಿಡೋದು, ಕಣ್ಣು ಮುಚ್ಚಿಕೊಡೋದು, ಕಿವಿಯಿಂದ ಏನು ಕೇಳಲಾರ್ದಂಗೆ ಒಳಗೆ ಅಂತರಾತ್ಮದೊಳಗೆ ಇಳಿಯೋದಿದೆ ನೋಡ್ರಿ. ಇದೆಲ್ಲನೂ ಫಸ್ಟ್ ಮಾಡೋರಿಗೆ ಮಜಾ ಅನಿಸೋದಿಲ್ಲ, ಅಥವಾ ಬ್ಯಾಸರ್ ಬರ್ಬೋದು ಒಂದು, ಎರಡನೇದು ನಿದ್ರೆ ಬರ್ಬೋದು, ಎರಡನೇದಾಗೋದು ಇದೆ ನೋಡ್ರಿ. ಎಲ್ಲಿ ನಮಗೆ ಖುಷಿ ಇರೋದಿಲ್ಲ, ಎಲ್ಲಿ ಆಸಕ್ತಿ ಇರೋದಿಲ್ಲ ನೋಡ್ರಿ, ಆಸಕ್ತಿ ಇಲ್ಲದ ಕೆಲಸವನ್ನು ನಾವು ಮಜಬೂರಿಯಿಂದ ಮಾಡ್ತಾ ಇದ್ದೀವಿ ಅಥವಾ ಅನಿವಾರ್ಯದಿಂದ ಮಾಡ್ತಾ ಇದ್ದೀವಿ ಅಂದರೆ ಸುಸ್ತು ಮತ್ತು ನಿದ್ದೆ ಇವೆ ನೋಡ್ರಿ, ಅವೆರಡು ಡೆಫಿನೆಟ್ ಆಗಿ ಬಂದೇ ಬರ್ತವೆ. ಸೊ ಹಾಗಾಗಿ ಇಲ್ಲಿಯೂ ಸಮೇತ ಸಾಕಷ್ಟು ಜನರಿಗೆ ನಾನು ನೋಡ್ತೀನಿ ಧ್ಯಾನ ಮಾಡೋದಿಲ್ಲ, ಅವರೆಲ್ಲೋ ಒಂದು ಕಡೆ ನಿದ್ದೆಯೊಳಗೆ ಇದ್ದಿರ್ತಾರೆ. ಕಾರಣ ಏನು ಅಂದರೆ, ಅದರ ಮೇಲಿರುವಂಥ ಆಸಕ್ತಿ ಇದೆ ನೋಡ್ರಿ, ಅದು ಅರ್ಥ ಆಗಿರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಫೋಕಸ್ ಮಾಡೋದೇನು ಅಂದರೆ, ನೀವು ಮೊದಲು ಧ್ಯಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಆ ಧ್ಯಾನದ ಹಿಂದಿನ ಜ್ಞಾನವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಚಕ್ರ ಬ್ಯಾಲೆನ್ಸಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿವಿ ಅಂತ ತಿಳ್ಕೊಂಡು ನಾನು ಅದಕ್ಕೆ ಹೇಳೋದು, ಎಲ್ಲರೂ ಸೆಷನ್ದೊಳಗೆ ಕೂಡ್ರಿ. ಬೇಸಿಕ್ ನೀವೇನಾದರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡಿಲ್ಲ, ಬೇಸಿಕ್ ಏನು ನೀವು ತಿಳ್ಕೊಂಡೇ ಇಲ್ಲ, ಧ್ಯಾನದ ಮೇಲೆ ಫೋಕಸ್ ಮಾಡ್ತೀವಿ, ಧ್ಯಾನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಕ್ಕೋರು ಅವತ್ತೇ ಕೂಡ್ತೀವಿ, ಅಥವಾ ಧ್ಯಾನ 30 ಮಿನಿಟ್ಸ್ ಮಾಡ್ತಾರಂತೇಳಿ 30 ಮಿನಿಟ್ಸ್ ಇದ್ದಾಗೆ ಬಂದು ಜಾಯ್ನ್ ಆಗೋದು, ಈ ರೀತಿ ಏನು ಕಲಾಕಾರರು ಮಾಡ್ತೀರಿ ನೋಡ್ರಿ, ಅದು ನಿಮಗೆ ಹಾನಿಯಾಗೋದು. ಹಾಗಾಗಿ ಎಲ್ಲಿಯವರೆಗೆ ನಮಗೆ ಧ್ಯಾನ ಅರ್ಥ ಆಗೋದಿಲ್ಲ ನೋಡ್ರಿ, ಅಲ್ಲಿಯವರೆಗೆ ಧ್ಯಾನಸ್ಥ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ಚಕ್ರ ಬ್ಯಾಲೆನ್ಸಿಂಗನ್ನು ನಾನು ಸಾಕಷ್ಟು ಸಲ ನಾನು ಎಕ್ಸ್ಪರ್ಟ್ ಇರೋದು ನಿಜವಾಗ್ಲೂ ಚಕ್ರ ಬ್ಯಾಲೆನ್ಸಿಂಗ್ ಮೇಲೆ ನೋಡ್ರಿ. ಮೂಲಾಧಾರವನ್ನು ನಾನು ಅರ್ಥ ಮಾಡಿಕೊಂಡಿಲ್ಲ,
ಮೂಲಾಧಾರ ಇಂಬ್ಯಾಲೆನ್ಸ್ ಆದಾಗ ನನಗೇನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ, ಅಥವಾ ಬ್ಯಾಲೆನ್ಸ್ ಇದ್ದವ್ರ ಸ್ವಭಾವ ಹೆಂಗಿರುತ್ತೆ ಅಂತ ನನಗೇನು ಗೊತ್ತಿಲ್ಲ. ನನ್ನ ಶರೀರದಲ್ಲಿ ಎಲುಬುಗಳು ನನಗೆ ಸಮಸ್ಯೆ ಆಗ್ತಾ ಇವೆ, ಯಾಕೆ ಆಗ್ತಾ ಇವೆ ಅಂತ ನನಗೆ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ತಿರ್ತಾರೆ ಎಲುಬುಗಳು ಸೌದು ಹೋಗ್ಯಾವ, ಅವು ಏನೇನೋ ಮಾಡಬೇಕು, ಅಥವಾ ಎಣ್ಣೆ ಅಂಶ ಕಡಿಮೆ ಆಗಿದೆ, ಕೊಬ್ಬಿನ ಅಂಶ ಕಡಿಮೆ ಆಗಿದೆ ಎಲುಬುಗಳು, ಹಿಂಗೆಲ್ಲ ಸೌದು ಇಂಥವೆಲ್ಲನೂ ಹೇಳ್ತಿರ್ತಾವೆ. ಅದೆಲ್ಲನೂ ಯಾಕೆ? ಅದೇ ಆಹಾರವನ್ನು ತಗೊಂಡು ಅದೇ ನೀರನ್ನು ಕುಡಿದು ಅದೇ ಮನೆಯಲ್ಲಿ ಅಂತಹದ್ದೇ ಲೈಫ್ ಸ್ಟೈಲ್ ಇರುವಂಥ ನಮ್ಮ ಮನೆಯಲ್ಲಿರುವಂಥವ್ರು ಆರೋಗ್ಯವಾಗಿದ್ದಾರೆ, ಬಟ್ ನನಗದು ಸಮಸ್ಯೆ ಇದೆ ಅಂದ್ರೆ ಸಮಸ್ಯೆ ಇರುವುದು ಶರೀರದ ಜೊತೆಗೆ ನಮ್ಮ ಪ್ರಾಣಮಯ ಕೋಶದಲ್ಲಿರುವಂಥ ಎಲ್ಲ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿರ್ತವೆ. ಸೊ ಹಾಗಾಗಿ ಇಲ್ಲಿ ನೀವು ಜ್ಞಾನನೇ ತಿಳ್ಕೊಂಡಿಲ್ಲ, ನಿಮ್ಗೆ ಅರ್ಥನೇ ಆಗಿಲ್ಲ ಅಂದ್ರೆ ನೀವು ಮೂಲಾಧಾರವನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಕ್ರಿಯೆ ಇದೆ ನೋಡ್ರಿ, ಅದು ಸಂಪೂರ್ಣ ಮೂಢನಂಬಿಕೆ ಆಗಿಬಿಡುತ್ತೆ. ಹಿಂಗೆ ಹೇಳ್ತಾರೆ ನೋಡ್ರಿ, ದೇವರಿಲ್ಲ ಅನ್ನುವಂಥ ವಾದ ಇದೆಲ್ಲದಕ್ಕೂ ನಾವು ಒಳಗಾಗ್ತೀವಿ, ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ, ಅರ್ಥ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವು ಮೊದಲು ಜ್ಞಾನವನ್ನು ಪಡ್ಕೋರಿ. ಒಂದು ಎರಡನೇದು ಬಹಳ ಸಲ ಕನ್ಫ್ಯೂಸ್ ಆಗೋದು, ಒಂದರ ಒಯ್ದು ಇನ್ನೊಂದು ಕಚ್ಚೋದು, ಇನ್ನೊಂದು ಒಯ್ದು ಮತ್ತೊಂದು ಕಚ್ಚೋದು. ಸೊ ಧ್ಯಾನದಲ್ಲಿ ಏನಾಗುತ್ತೆ ಅಂದರೆ ಮಂತ್ರೋಚ್ಚಾರವನ್ನು ಮಾಡ್ತಿರ್ತೀವಿ. ಆ ಮಂತ್ರೋಚ್ಚಾರದ ಹಿಂದಿನ ರಹಸ್ಯ ಏನು ಅಂದ್ರೆ ಮನಸ್ಸನ್ನು ಏಕಾಗ್ರತೆ ಮಾಡೋದು. ಅಂದರೆ ಒಂದು ಮಂತ್ರೋಚ್ಚಾರ ಮಾಡುವಾಗ ಅಥವಾ ಶ್ವಾಸದ ಮೇಲೆ ನಾವು ಗಮನವಿಟ್ಟಾಗ ನಮ್ಮ ಒಳಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರು, ಈ ಉಸಿರನ್ನು ನೋಡುವಂಥ ಸಂದರ್ಭದಲ್ಲಿ, ಅದನ್ನು ಫೀಲ್ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ, ಎಲ್ಲೆಲ್ಲೋ ಓಡ್ತಾ ಇರುವಂಥ ಮನಸ್ಸಿದೆ ನೋಡ್ರಿ, ಅದು ಏನು ಮಾಡುತ್ತೆ ಅಂದರೆ ಕೇಂದ್ರೀಕೃತ ಆಗುವುದಕ್ಕೆ ಸಪೋರ್ಟ್ ಮಾಡುತ್ತೆ. ಹಂಗಂತ ಉಸಿರೇ ಧ್ಯಾನ ಅಲ್ಲ, ಧ್ಯಾನ ಅದಕ್ಕಿಂತ ಇನ್ನು ಮುಂದೂ ಇದೆ, ಇನ್ನೂ ಭಾಳಷ್ಟು ರಹಸ್ಯಗಳು ಓಪನ್ ಆಗ್ತಾ ಹೋಗ್ತಾ ಹೋಗ್ತಾವೆ. ಹಾಗಾಗಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡುವುದೇನಂದ್ರೆ, ಮೊದಲು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ರಿ, ಸರಿಯಾಗಿ ನೀವು ತಿಳ್ಕೊರಿ ಧ್ಯಾನ ಅಂದ್ರೇನು, ಜ್ಞಾನ ಅಂದ್ರೇನು, ಜ್ಞಾನದ ಅವಶ್ಯಕತೆ ಏನಿದೆ. ಸಾಕಷ್ಟು ಸಲ ಯೂಟ್ಯೂಬನ್ನು ನೋಡೋದು ಮೆಡಿಟೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಇವತ್ತು ನಿಮ್ಗೆ ಹೇಳ್ತೀನಿ ನಂದು ಸ್ಫಟಿಕ ಧ್ಯಾನ ಅಂತೇಳಿ ಬಹಳ ವಿಶೇಷವಾಗಿರುವಂಥ ಧ್ಯಾನ. ಇವತ್ತು ಸುಮಾರು 25,000 ಜನ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಆಗಿ ಪ್ರತಿ ದಿನಾನೂ ಸಮೇತ ಮಿನಿಮಮ್ 5,000 ಜನ ಆ ಧ್ಯಾನವನ್ನು ಮಾಡೋರಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ನಾನು ಫೋನ್ ಮಾಡಿ ಕನ್ಫ್ಯೂಸ್ ಆಗೋದು ಏನು ಅಂದ್ರೆ ಅದನ್ನು ಸರಿಯಾಗಿ ತಿಳಿಯದೇ ಇರುವ ಕಾರಣಕ್ಕೆ. ಅಲ್ಲಿ ಸಾಕಷ್ಟು ಎಲ್ಲನೂ ಹೇಳಿದ್ನಿ ನಾನು, ಸ್ಫಟಿಕ ಧ್ಯಾನದಲ್ಲಿ ಏನು ಮಾಡಬೇಕು, ಅದು ಸ್ಟೆಪ್ಸ್ ಹ್ಯಾಂಗ್ ಯೂಸ್ ಮಾಡಬೇಕು, ಖಾಲಿ ಹೊಟ್ಟೆ ಇರೋದು, ಇದೆಲ್ಲನೂ ಹೇಳಿದ್ವಿ. ಹೇಳಿದ ಮೇಲೂ ಅವ್ರಿಗೆ ಅರ್ಥ ಆಗ್ಲತ್ತಿಲ್ಲ ಅಂದ್ರೆ ಜ್ಞಾನವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಮೊದಲಿಂದ 5 ನಿಮಿಷ ವೇಸ್ಟ್ ಅಂತ ತಿಳ್ಕೊಂಡು ಅದನ್ನು ಕಟ್ ಮಾಡಿ ನೇರವಾಗಿ ಧ್ಯಾನಕ್ಕೆ ಬರ್ತಾರೆ ನೋಡ್ರಿ, ಅಲ್ಲೇ ಎಡವಟ್ಟಾಗ್ಬಿಡೋದು. ಹಾಗಾಗಿ ಮೊದಲು ನಾನು ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ಮೊದಲು ಅರ್ಥ ಮಾಡ್ಕೊರಿ, ಮೊದಲು ತಿಳಿದುಕೊಳ್ಳ್ರಿ. ನೋಡು, ತಿಳಿಯದ ಹೊರತಾಗಿ ಜೀವನದಲ್ಲಿ ಯಶಸ್ಸು ಸಾಧ್ಯ ಇಲ್ಲ. ತಿಳಿಯದೇ ಗಂಡನ ಜೊತೆಗೆ ಸಂಸಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆಂಡತಿಯನ್ನು ಅರ್ಥ ಮಾಡ್ಕೊಳ್ಳಾರ್ದಿನೇ, ಅವಳು ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಾರ್ದಿನೇ, ಅವಳ ಜೊತೆಗೆ ಒಂದು ಮನೆಯಲ್ಲಿ ಇರೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂದ್ರೆ, ತಿಳಿಯದೇ ನಾನು ಧ್ಯಾನ ಮಾಡ್ತೀನಿ ಅಂದರೆ ಹೆಂಗೆ ಸಾಧ್ಯ ಅದ ಹೇಳ್ರಿ? ಆತ್ಮ ನಂದು ಏನದ ಅಂತ ನನಗೆ ಗೊತ್ತಿಲ್ಲ, ಪರಮಾತ್ಮನ ಶಕ್ತಿ ಏನದ ಅಂತ ನಂಗೆ ಗೊತ್ತಿಲ್ಲ. ಏನಾಗಿ ಅದು ಹೇಳಿದೆ ನೋಡ್ರಿ, ಪಂಚೇಂದ್ರಿಯಗಳನ್ನು ಬಳಸ್ತಾ ಬಳಸ್ತಾ ದೇವರು ಅಂದ್ರೆ ಹಿಂಗೆ ನಾವು ಹೇಳಿದ್ವಿ ನೋಡ್ರಿ, ಭವಾನಿ ಮಾತಾಗ ರೆಡಿ ಮಾಡಿದ್ದೆವು ನಾವು, ಗಣೇಶಗ ರೆಡಿ ಮಾಡಿದ್ದೆವು, ಎಲ್ಲ ದೇವರುಗಳನ್ನು ನಾವು ರೆಡಿ ಮಾಡಿದ್ದೆವು. ಕಾರಣ ಏನು ಅಂದ್ರೆ, ಇದು ಕಣ್ಣಿನಿಂದ ಕಾಣಬೇಕು ಅನ್ನುವಂಥದ್ದು. ಅದಕ್ಕೆ ಮೂರ್ತಿ ಪೂಜೆಗಳು ಬಂದಿದ್ದು. ಆದರೆ ಆ ಮೂರ್ತಿಯ ಹಿಂದೆ ಇರುವಂಥದ್ದು ಇದೆ ನೋಡ್ರಿ, ಅದು ನಿಜವಾದ ಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಗಣೇಶನನ್ನು ಸ್ತುತಿ ಮಾಡ್ತೀವಿ, ಕಾರಣ ಏನಂದ್ರೆ ಪೃಥ್ವಿ ತತ್ವಕ್ಕೆ ಕನೆಕ್ಟ್ ಆಗಿರುವಂಥ ದೇವತೆ ಗಣೇಶ. ಮತ್ತು ಇವತ್ತಿಗೂ ಗಣೇಶ, ನಿಜವಾದ ಗಣೇಶ ಅಂದರೆ ಮಣ್ಣಿನಿಂದ ಮಾಡೋದು, ಮಣ್ಣಿನಿಂದನೇ ರೆಡಿ ಮಾಡ್ತಾರೆ. ಇವತ್ತಿಗೂ ನೀವು ನೋಡ್ರಿ, ಬಂಗಾರದ ಗಣೇಶ ಅವ್ರ ಮನೆಯಾಗಿದ್ದರೂ ಸಮೇತ ಗಣೇಶ ಚತುರ್ಥಿ ಬಂದಾಗ ಅವ್ರು ಮತ್ತೆ ಮಾಡೋದು ಮಣ್ಣಿಂದೇ, ಅದು ಕಲರ್ಫುಲ್ ಆಗಿರ್ಬೋದು ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಂದು ದೇವತೆಯ ಹಿಂದೆ ಇರುವಂಥ ರಹಸ್ಯಗಳು ಇವೆ. ನಮಗೆ ಭಾಳಷ್ಟು ಸಲ ಇದು ಅರ್ಥ ಆಗಿಲ್ಲ ಅಂದರೆ ಏನೇನೋ ಅನಿಸ್ಬಿಡ್ತು. ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರೆ, ಮೊದಲು ತಿಳುವಳಿಕೆಯನ್ನು ಹೆಚ್ಚು ಮಾಡ್ಕೋರಿ. ಅರಿವು ಅನ್ನುವಂಥದ್ದು, ಶರಣರು ಅದೇ ಹೇಳ್ತಾರೆ, ಅರಿವೇ ಗುರು. ನಾನು ನನ್ನನ್ನು ನಾನು ಅರ್ಥ ಮಾಡಿಕೊಂಡಿಲ್ಲ, ನನ್ನ ಒಳಗಿರುವಂತಹ ಪಾವರ್ಸ್ ಶಕ್ತಿಗಳು ಎಷ್ಟಿವೆ, ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇವೆ, ಮತ್ತು ಪ್ರತಿಯೊಬ್ಬರದ್ದು ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಇರೋದಿಲ್ಲ. ಯಾರ್ದು ಮೂಲಾಧಾರ ಬ್ಯಾಲೆನ್ಸ್ ಇರುತ್ತೆ ನೋಡ್ರಿ, ಅದು ಎಷ್ಟೋ ಜನರದ ಹೃದಯ ಚಕ್ರ ಬ್ಯಾಲೆನ್ಸ್ ಇಲ್ಲ. ಹೃದಯ ಚಕ್ರದ ಯಾರ್ದೋ ಬ್ಯಾಲೆನ್ಸ್ ಇದೆ ಅಂತ ಅನಿಸ್ತದೆ ನೋಡ್ರಿ, ನಾಭಿ ಚಕ್ರ ಬ್ಯಾಲೆನ್ಸ್ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಎಷ್ಟು ಶರೀರಗಳಿವೆ ನೋಡ್ರಿ, ಅಷ್ಟು ಸಮಸ್ಯೆಗಳಿವೆ. ಎಷ್ಟು ಮನಸ್ಸುಗಳಿವೆ ನೋಡ್ರಿ, ಅಷ್ಟು ವಿಚಾರಗಳಿವೆ. ಹಾಗಾಗಿ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿ ತರಬೇಕು. ನೀವೇನಾದರೂ ಒಂದು ಯಶಸ್ಸನ್ನು ಸಾಧಿಸಬೇಕು ಅಂದ್ರೆ ಮೊದಲು ಜ್ಞಾನ ಮಾರ್ಗ ಇದೆ ನೋಡ್ರಿ, ಅದನ್ನು ನೀವು ಅರ್ಥ ಮಾಡ್ಕೊರಿ ದಯವಿಟ್ಟು. ಆ ನಂತರ ಧ್ಯಾನ ಇದೆ ನೋಡ್ರಿ, ಆಟೋಮೆಟಿಕ್ ಆಗಿ ನಿಮಗೆ ಬರುತ್ತೆ.
ಇಷ್ಟಂತ ಹೇಳ್ತಾ ಇವತ್ತಿನ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ನನ್ನ ಕ್ಷಣ ಕ್ಷಣಾರ್ಥಿ ಧನ್ಯವಾದ.